हेलो स्टूडेंट्स, ब्रांच अकाउंट इन क्वेश्चन क्वेश्चन क्विक बैंगलोर हेड ऑफिस ऑफ ए कंपनी इनवॉइस गुड्स टू इट्स मंडिया ब्रांच एट 20% प्रॉफिट ऑन सेल प्राइस द हेड ऑफिस सेंड कैश टू ब्रांच एंड ऑल एक्सपेंसेस आर मेट बाय ब्रांच मैनेजर एंड द फॉलोइंग पर्टिकुलर्स प्रिपेयर ब्रांच अकाउंट विद नेसेसरी वर्किंग्स इन द बुक्स ऑफ शाइनिंग शू स्टोर्स Stock on 1-1-2012, IP and the invoice price 15,000, debtors on 1-1-2012, 9,000, cash on hand 1-1-2012, 400, furniture on 1-1-2012, 1,200, goods received from head office invoice price 80,000, goods received return to head office invoice price 1,000, goods received from debtors 480, Cash received from debtors 30,000, cash sales 50,000, total sales 80,000, discount allowed to debtors 300, expenses paid by head office rent 1,200, salary 2,400, stationery 300. Petty expenses paid by the branch is 280 rupees, stock on 31st December 2012 14,000, depreciation on furniture at 10% per annum. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ. ಈಗ ಈ ಇನ್ಫಾರ್ಮೇಶನ್ ಅಲ್ಲಿ ಈ ಪ್ರಾಬ್ಲಮ್ ನಮಗೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರ್ತಕ್ಕಂತ ಕ್ವೆಶ್ಚನ್. ಸೊ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಟು ಬ್ಯಾಲೆನ್ಸಸ್ ಆನ್ 1-1-2012 ಏನೇನಿದೆ ಅಂತ ನೋಡೋಣ. ಸ್ಟಾಕ್ ಇದೆ, ಸ್ಟಾಕ್ ಯಾವ ಪ್ರೈಸ್ ಅಲ್ಲಿ ಇದೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ಅದು 15,000 ರುಪೀಸ್ ಇದೆ. ಸಿ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಏನು? ಸಿ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಸಿ 20% ಪ್ರಾಫಿಟ್ ಆನ್ ಸೇಲ್ಸ್ ಪ್ರೈಸ್. ನಮ್ಗೆ ಸೇಲ್ಸ್ ಪ್ರೈಸ್ ನಮ್ಗೆ ಕೊಟ್ಟಿದ್ದಾನೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ದಾನೆ. ಸಿ 15,000 ರುಪೀಸ್ ಮೇಲೆ ಅವನು 20% ಪ್ರಾಫಿಟ್ ಅನ್ನ ಹಾಕಿದಂತೆ. ಹಾಗಾದ್ರೆ ಈ ಪ್ರಾಫಿಟ್ 15,000 ಮೇಲೆ 20% ಪ್ರಾಫಿಟ್ ಏನ್ ಸೇರಿಸಿದಾನೆ ಅದನ್ನ ನಾವು ಆಪೋಸಿಟ್ ಸೈಡ್ ನಲ್ಲಿ ತಗೊಳ್ಬೇಕಾಗುತ್ತೆ. ಏನಂತ ತಗೊಳ್ತೀವಿ ಅಂದ್ರೆ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಟಾಕ್ ರಿಸರ್ವ್. ಇದಕ್ಕೆ ಪ್ರಾಫಿಟ್ ಅನ್ನ ಲೋಡ್ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಲೋಡೆಡ್. ಎಷ್ಟು ಪ್ರಾಫಿಟ್ ಲೋಡ್ ಮಾಡಿದೀವಿ ಅಂದ್ರೆ 15,000 ರುಪೀಸ್ ಇನ್ವಾಯ್ಸ್ ಪ್ರೈಸ್, ಇದ್ರ ಮೇಲೆ 20% ಅಷ್ಟು ಪ್ರಾಫಿಟ್ ಅನ್ನ ಇನ್ಕ್ಲೂಡ್ ಮಾಡಿದೀವಿ. ಸೊ ಮಾಡಿರೋ ಪ್ರಾಫಿಟ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ? ಮೈನಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ 15,000 ರೂಪಾಯಿ 15,000 ರುಪೀಸ್ ಸೇಲ್ಸ್ ಪ್ರೈಸ್ ಅಲ್ಲಿ 3,000 ಪ್ರಾಫಿಟ್ ಅಂತ ಇದ್ದಾಕಂದ್ರೆ ಅಲ್ಲಿಗೆ 12,000 ರುಪೀಸ್ ಗೂಡ್ಸ್ ಅನ್ನ ಹೆಡ್ ಆಫೀಸ್ ಬ್ರಾಂಚ್ ಗೆ ಕಳಿಸಿದೆ. ಹಾಗೆ ಡೆಟಾರ್ಸ್ ಇದೆಯಂತೆ. ಡೆಟಾರ್ಸ್ 1-1-2012 ಅಲ್ಲಿ 9,000 ರುಪೀಸ್ ಇದೆ. ಕ್ಯಾಶ್ 1-1-2012 ಅಲ್ಲಿ 400 ರುಪೀಸ್ ಇದೆ. ಫರ್ನಿಚರ್ ಅದೇ ಡೇಟ್ ಅಲ್ಲಿ 1,200 ರುಪೀಸ್ ಫರ್ನಿಚರ್ ಇದೆ. ಇಷ್ಟು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂತ ಒಂದು ಅಸೆಟ್ಸ್ ಬ್ರಾಂಚ್ ಅಲ್ಲಿ. ನೆಕ್ಸ್ಟ್ ಹೆಡ್ ಆಫೀಸ್ ಗೂಡ್ಸ್ ನ ಯಾರಿಗೆ ಕಳಿಸ್ತಾ ಇದೆ? ಬ್ರಾಂಚ್ ಗೆ ಕಳಿಸ್ತಾ ಇದೆ. ಏನಂತ ಬರೆಯೋಣ ಅಂತ ಹೇಳಿದ್ರೆ ಗೂಡ್ಸ್ ರಿಸೀವ್ ಫ್ರಮ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ. ಎಷ್ಟಿದೆಯಪ್ಪ ಅಂದ್ರೆ 80,000 ರುಪೀಸ್ ಇದೆ. ಇದರಲ್ಲಿ ಗೂಡ್ಸ್ ರಿಟರ್ನ್ ಮಾಡಿರೋದು ಕೂಡ ಇದೆ, ಅದು ಕೂಡ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ. 1,000 ರುಪೀಸ್ ಗೂಡ್ಸ್ ಅನ್ನ ರಿಟರ್ನ್ ಮಾಡಿದ್ರೆ ಇನ್ನ 79,000 ರುಪೀಸ್ ಅಷ್ಟು ಗೂಡ್ಸ್ ಅನ್ನ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸಿದ್ದಾರೆ. ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಅಂದ್ರೆ ಅರ್ಥ ಏನು? ಸೇಲ್ಸ್ ಪ್ರೈಸ್ ಅಲ್ಲಿ. ನಾವು ಯಾವಾಗ್ಲೂ ಅಷ್ಟೇ ಸೇಲ್ಸ್ ಪ್ರೈಸ್ ಅಲ್ಲ, ಕಾಸ್ಟ್ ಪ್ರೈಸ್ ನಲ್ಲಿ ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ 79,000 ಅಲ್ಲಿ 20% ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ. ಅದನ್ನ ನಾನು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಪ್ರಾಫಿಟ್ ಲೋಡೆಡ್ ಎಷ್ಟು? 79,000 ಮೇಲೆ 20% ಒಂಬತ್ತೆರಡು 18 1 4 1 15
So 15,800 rupees as to profit anna. Now goods into branch account alli now profit anna include madidvi, adanna iga exclude madidvi. Next goods received from debtors anta ide, idu sales return agutte, adanna now debtors account alli tagolona. Cash received from debtors anta ide, by cash account remitted to head office idralli received from debtors cash received from debtors is 30,000 rupees hage cash sales madidivi ಎಷ್ಟು ಕ್ಯಾಶ್ ಸೇಲ್ಸ್ ಮಾಡಿದೀವಿ ಅಂದ್ರೆ 50,000 ರುಪೀಸ್ ಅಷ್ಟು ಕ್ಯಾಶ್ ಸೇಲ್ಸ್ ನ ಮಾಡಿದೀವಿ ಅಲ್ಲಿಗೆ ಒಟ್ಟು 80,000 ರುಪೀಸ್ ಅಷ್ಟು ಕ್ಯಾಶ್ ಅನ್ನ ಬ್ರಾಂಚ್ ಹೆಡ್ ಆಫೀಸ್ ಗೆ ರೆಮಿಟ್ ಮಾಡಿದೆ ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ ಅವಶ್ಯಕತೆ ಇಲ್ಲ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಕೂಡ ಬ್ರಾಂಚ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಇನ್ನ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದಿ ಹೆಡ್ ಆಫೀಸ್ ಟು ಕ್ಯಾಶ್ ಅಕೌಂಟ್ expenses paid by head office ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರೆಂಟ್ ಗೆ 1,200 ಕೊಟ್ಟಿದ್ದಾರೆ ಸ್ಯಾಲರಿಗೆ 2,400 ಕೊಟ್ಟಿದ್ದಾರೆ ಸ್ಟೇಷನರಿಗೆ ಅಂತ ಹೇಳಿ 300 ರುಪೀಸ್ ಕೊಟ್ಟಿದ್ದಾರೆ ಇಷ್ಟು ಏನಾಗಿದೆ ಎಕ್ಸ್ಪೆನ್ಸಸ್ ಆಗಿದೆ ಈಗ ಎಷ್ಟು ಬರುತ್ತೆ ಅಂದ್ರೆ 3,900 ರುಪೀಸ್ ಅಷ್ಟು ಕ್ಯಾಶ್ ಅನ್ನ ಕೊಟ್ಟಿದ್ದಾರೆ ಯಾರು ಹೆಡ್ ಆಫೀಸ್ ಬ್ರಾಂಚ್ ಗೆ ಇನ್ನ ಏನಿದೆಯಪ್ಪ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆ ಬ್ಯಾಲೆನ್ಸಸ್ ಆನ್ 31st December 2012 ಅಲ್ಲಿ ನಮ್ಗೆ ಸ್ಟಾಕ್ ಇದೆ ಇದು ಕೂಡ ಯಾವ್ದ್ರಲ್ಲಿದೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ ಎಷ್ಟಿದೆಯಪ್ಪ ಅಂದ್ರೆ 14,000 ರುಪೀಸ್ ಇದೆ ಹಾಗೆ ಡೆಟಾರ್ಸ್ ನಮ್ಗೆ ಓಪನಿಂಗ್ ಅಲ್ಲಿ ಇದೆ ಆದ್ರೆ ಕ್ಲೋಸಿಂಗ್ ಅಲ್ಲಿ ಇನ್ನೂ ಗೊತ್ತಿಲ್ಲ ಹಾಗೆ ಕ್ಯಾಶ್ ಓಪನಿಂಗ್ ಅಲ್ಲಿ ನಮ್ಮ ಹತ್ರ 400 ಇತ್ತು ಅದರಲ್ಲಿ 280 ರೂಪಾಯಿ 280 ರುಪೀಸ್ ಅಷ್ಟು ಏನಂತ ಹೇಳಿದಾನೆ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಅಂತ ಹೇಳ್ತಾರೆ ಅಲ್ಲಿಗೆ ಇನ್ನೆಷ್ಟಿರುತ್ತೆ 120 ರುಪೀಸ್ ಕ್ಯಾಶ್ ನಮ್ಮ ಹತ್ರ ಇರುತ್ತೆ ಇನ್ನ ಫರ್ನಿಚರ್ ಓಪನಿಂಗ್ ಡೇಟ್ ಅಲ್ಲಿ ನಮ್ಗೆ 1,200 ರುಪೀಸ್ ಇತ್ತು ಇದರಲ್ಲಿ 10% ಡಿಪ್ರಿಸಿಯೇಷನ್ 120 ರುಪೀಸ್ ಹೋದ್ರೆ ನಮಗೆ 1,080 ರುಪೀಸ್ ಇರುತ್ತೆ ಈಗ ಈ ಸ್ಟಾಕ್ 14,000 ಅಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿರೋದ್ರಿಂದ ನಾವು ಅದನ್ನ ಸ್ಟಾಕ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ ಲೋಡೆಡ್ 14,000 ರುಪೀಸ್ ಮೇಲೆ 20% 2,800 ರುಪೀಸ್ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಈಗ ಎಲ್ಲ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಡೆಟಾರ್ಸ್ ಓಪನಿಂಗ್ ಇದೆ ಕ್ಲೋಸಿಂಗ್ ಅಲ್ಲಿ ಇಲ್ಲ ಈಗ ಡೆಟಾರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಡೆಟಾರ್ಸ್ ನಮ್ಮ ಹತ್ರ 9,000 ಇತ್ತು ಇದರಲ್ಲಿ ಕ್ರೆಡಿಟ್ ಸೇಲ್ಸ್ ನೋಡಬೇಕು ಕ್ರೆಡಿಟ್ ಸೇಲ್ಸ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ನೋಡಿ ಅವನು ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ ಟೋಟಲ್ ಸೇಲ್ಸ್ 18,000 ರುಪೀಸ್ ಇದೆ ಇದರಲ್ಲಿ 30,000 ರುಪೀಸ್ ಕ್ಯಾಶ್ ಸೇಲ್ಸ್ ಆಗಿದೆ ಅಂತ ಹೇಳ್ತಾರೆ ಸಾರಿ 50,000 ರುಪೀಸ್ ಕ್ಯಾಶ್ ಸೇಲ್ಸ್ ಆಗಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಇನ್ನ 30,000 ರುಪೀಸ್ ಏನಾಗಿರುತ್ತೆ ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ ಹಾಗೆ ಕ್ಯಾಶ್ ಅಕೌಂಟ್ ರಿಸೀವ್ ಫ್ರಮ್ ಡೆಟಾರ್ಸ್ ಇಂದ ನಮಗೆ 30,000 ರೂಪಾಯಿ ಬರ್ತಾ ಇದೆ ಹಾಗೆ ಗೂಡ್ಸ್ ರಿಸೀವ್ ಫ್ರಮ್ ಡೆಟಾರ್ಸ್ ಅಂದ್ರೆ ಗೂಡ್ಸ್ ರಿಸೀವ್ ಫ್ರಮ್ ಡೆಟಾರ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಅಂತ ಅರ್ಥ ಸೇಲ್ಸ್ ರಿಟರ್ನ್ಸ್ 300 ರುಪೀಸ್ ಇದೆಯಂತೆ ಗೂಡ್ಸ್ ರಿಸೀವ್ ಫ್ರಮ್ ಡೆಟಾರ್ಸ್ 480 ರುಪೀಸ್ ಹಾಗೆ ಡಿಸ್ಕೌಂಟ್ ಅಲೌಡ್ ಬೇರೆ ಇದೆ
ಡಿಸ್ಕೌಂಟ್ ಅಲೌಡ್ ಬಂದು 300 ರುಪೀಸ್ ಇದೆ. ಅಲ್ಲಿಗೆ ಇಷ್ಟು ನಮಗೆ ಡೆಬಿಟ್ ಟು ಕ್ರೆಡಿಟ್ ಅಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಆ ಟೋಟಲ್ ನ ಇಲ್ಲಿ ಹಾಕೋಣ. ಹಾಕೊಂಡ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 8210 1810. ಸೊ ಹಾಗಾದ್ರೆ ಇದನ್ನ ನಾವು ಏನಂತ ಕರೆಯೋಣ, ಕ್ಲೋಸಿಂಗ್ ಬ್ಯಾಲೆನ್ಸ್, ಬ್ಯಾಲೆನ್ಸಿಂಗ್ ಫಿಗರ್ ಆಫ್ ಡೆಟಾರ್ಸ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್. ಸೊ 8220 ರುಪೀಸ್ ಬರುತ್ತೆ. ಈಗ ಇಷ್ಟು ಟೋಟಲ್ ಮಾಡಿದ್ರೆ 12 1 2 4 9 13 23420 ರುಪೀಸ್ ಬರ್ತಾ ಇದೆ. ಈಗ ನಮ್ಗೆ ಪ್ರಾಫಿಟ್ ಟು ಲಾಸ್ ಕಂಡುಹಿಡಿಬೇಕು. ಪ್ರಾಫಿಟ್ ಟು ಲಾಸ್ ಕಂಡುಹಿಡಿಬೇಕಾದ್ರೆ ಎತ್ಕಡೆ ಜಾಸ್ತಿ ಬರುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಎತ್ಕಡೆ ಜಾಸ್ತಿ ಬರುತ್ತೆ ಅಂದ್ರೆ ನೋಡಿ, 4 8 1 4 4 1 5 9 1 3 11 12 12. ಸೊ 1,22,220 ಬರ್ತಾ ಇದೆ. ಸೊ 1,22,220 ರುಪೀಸ್. ಇದರಲ್ಲಿ ಇಷ್ಟನ್ನು ಮೈನಸ್ ಮಾಡೋಣ. ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 17 19 23 9 32 5 8 8 9 17 18 27 32 32 plus 0 3 carries 3 plus 7 10 10 plus 1 11 11 plus 1 12 10,920 ಬರ್ತಾ ಇದೆ. ಇದನ್ನ ಏನಂತ ಕರೆಯೋಣ, ನೆಟ್ ಪ್ರಾಫಿಟ್, ಬ್ಯಾಲೆನ್ಸಿಂಗ್ ಫಿಗರ್, ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್. ಇಷ್ಟು ಬರೆದ್ರೆ ನೋಡಿ ನಿಮ್ಗೆ 12 ಮಾರ್ಕ್ಸ್ ಬರುತ್ತೆ ಎನಿ ಪಿ ಸಿಲೆಬಸ್ ನಮಗೆ. ಕ್ಲೀನ್ ಆಗಿ ನೋಡಿ, ಓಕೆನಾ.